ಮತ್ತೊಮ್ಮೆ ಕ್ರೂರಿಯಪ್ಪ ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಸನದ ಕಲ್ಲಳ್ಳಿಯಲ್ಲಿ ನಡೆದಂತಹ ಒಂದು ಕಥೆಯನ್ನ ಹೊತ್ಕೊಂಡು ನಾವು ಬಂದಿದ್ವಿ. ಕ್ರೂರಿ ಅಪ್ಪ, ಅಪ್ಪ ತನ್ನ ಹೆತ್ತ ಮಗನನ್ನೇ ಕೊಲ್ಲೋದಕ್ಕೆ ಮುಂದಾಗಿದ್ದ. ಆದರೆ ಇಲ್ಲಿ ನಿಜಕ್ಕೂ ನೋಡ್ತಾ ಹೋದರೆ ಸಂಸಾರದಲ್ಲಿ ಸಾಕಷ್ಟು ಬಿರುಕುಗಳು ಬಂದ್ಬಿಟ್ಟಿದೆ. ಗಂಡ ಹೆಂಡತಿ ದೂರವಾಗಿದ್ದಾರೆ, ಹಾಗಾದ್ರೆ ಮುಂದೆ ಏನ್ ಮಾಡ್ತಾರೆ ಅಂತ ನಾವೀಗ ಕೇಳಬೇಕು. ಗೀತಾ, ನಿಜಕ್ಕೂ ಈಗ ನೀವು ಅವ್ರು ನಿಮ್ಗೆ ಎಷ್ಟರ್ತಿ ಈಗ ಬಂದು ನಾವು ಮತ್ತೆ ಚೆನ್ನಾಗಿರೋಣ ಅಂತ ಹೇಳ್ತಾ ಇದ್ದಾರೆ? ಹಾಗಾದ್ರೆ ಅವ್ರು ಚೆನ್ನಾಗಿರೋಣ ಅಂತ ಯಾವತ್ತು ಹೇಳಲ್ಲ ಮೇಡಮ್. ಇರೋ ಕೇಸ್ಗಳು ವಾಪಸ್ ತಗ, ಚೆನ್ನಾಗಿರೋಣ. ಒಟ್ಟಿನಲ್ಲಿ ಅವ್ರಿಗೆ ಕೇಸ್ಗಳು ವಾಪಸ್ ತಗೋಬೇಕು. ಅವ್ರಿಗೇನು ತೊಂದರೆ ಆಗಬಾರ್ದು. ನಮಗೆ ಆಗ್ತಿರೋ ತೊಂದರೆ ನೋಡಿದ್ರೆ ನಾವೆಲ್ಲರೂ ಬದುಕೊಂಡು ಎಲ್ಲರೂ ಅಂತ ನೆಮ್ಮದಿಯಾಗಿದ್ದೀವಲ್ಲ, ಇಲ್ಲಿಂದ ಮತ್ತೆ ಎಲ್ಲೂ ಹೋಗೋದು ಬೇಡ, ನಾವು ನನ್ನ ಮಕ್ಳು ದೊಡ್ಡವರಾಗತ್ತಂಕ ಅಂತ ನಾನು ಅನ್ಕೊಂಡಿದ್ದೀನಿ. ಆದರೆ ನಾನು ಎಲ್ಲಿಗೆ ಹೋದ್ರೆ ಅಲ್ಲಿಗೆ ಬರ್ತಾರೆ ಮೇಡಮ್ ಮುಡಿಕೊಂಡು. ಒಂದ್ಸರಿ ಇದೇ ಥರ ನಮ್ಮ ಅತ್ತೆ ಗಂಡ ಇದ್ರ ಹತ್ರ ಹೋಗ್ಬೇಕಾದ್ರೆ ಹಾಸನದಲ್ಲಿ ಎದುರಿಗೆ ಇದೇ ಥರ ನಮ್ಮ ಯಜಮಾ ನಿನ್ ಕೊಲೆ ಮಾಡಿಸ್ತೀನಿ, ನಡು ರಸ್ತೆಯಲ್ಲಿ ಕೊಲೆ ಬೀದಿ ಹಣ ಐತಿ ಅಂತ ಹೇಳಿದ್ರು ಮೇಡಮ್. ಅದೇ ಥರ ನನ್ನ ಗಂಡನಿಗೆ ಹೇಳಿ ಹೇಳಿ ಮಾಡಿಸ್ತಾ ಇರೋದು. ಅವ್ರು ಯಾವ ಥರ ಹೇಳಿದ್ರು ಅವ್ರು ನನ್ನ ನಿನ್ನ ಸಾಯಿಸ್ತಲೇ ಬಿಡಲ್ಲ ಅಂತ ಹೇಳಿದ್ದಾರೆ ಮೇಡಮ್. ಅಲ್ಲ, ಒಂದು ಸರ್ತಿ ಗಂಡನ ಜೊತೆ ಕೂತ್ಕೊಂಡು ಯಾಕೆ ಹೀಗೆ ಮಾಡ್ತಿದ್ರ, ಏನ್ ಕತೆ, ಏನ್ ಸಮಸ್ಯೆ ಇದೆ ಅಂತ ಏನಾದ್ರೂ ಕೇಳಿದ್ರ? ಸಮಸ್ಯೆ ಹೇಳೋದೇ ಇಲ್ಲ ಮೇಡಮ್. ಮಾತಾಡ್ತಾನೆ ಮೇಡಮ್, ಏನಾರು ಮಾತಾಡಿ ಕೇಳಿದ್ರೆ ಒಂಥರ ಏನು ಗೊತ್ತೇ ಇಲ್ವನ, ಬಿಡಿ ಇನ್ನ ನಾನು ಚೆನ್ನಾಗಿಡ್ಕಂತೀನಿ ಬಿಡಿ ಅಂತೇಳಿ ಅವಳನ್ನ ಮಾತಾಡ್ಕೊಂಡೋಗಿ ಕರ್ಕೊಂಡೋಗಿದ್ದು. ಕರ್ಕೊಂಡೋಗಿ ಮನೇಲಿ ಫುಲ್ಲು ರೆಡಿ ಮಾಡ್ಕೊಂಡವನಂತೆ, ಮೊಚ್ಚು ಇವು ಕವರ್ಗಳು. ಯಾವಾಗ ಇದಾಗಿದ್ದಾಗಿಲ್ಲ, ಇವ್ ಬಂದ್ಲಲ್ಲ ಲಾಸ್ಟ್ ಟೈಮು ಕಂಪ್ಲೇಂಟ್, ಮಗು ಎಲ್ಲಾನು ಒತ್ಕೊಂಡೋಗಿದ್ದ ಮೇಡಮ್. ತುಂಬಾನೇ ನಮಗೆ ಟಾರ್ಚರ್ ಕೊಟ್ಟಿದ್ದಾನೆ ಅವನು. ಗೌರವ್ ಸ್ಟೇಷನ್ ಅವರು ನಮಗೆ ತುಂಬಾ ಹೆಲ್ಪ್ ಮಾಡಿದ್ರು. ಗೌರವ್ ಸ್ಟೇಷನ್ ಅವ್ನ ಮಗುನ ಒತ್ಕೊಂಡೋಗಿ ಇದ್ ಮಾಡ್ದಾಗೆಲ್ಲ ಹೋಗಿ ಕರ್ಕೊಂಡ್ ಬಂದು ಅವಳಿಗೆ ಕೊಡಿಸಿ. ಈಗ ನೀವೇನಾದ್ರೂ ರಕ್ಷಣೆ ಕೇಳಿದೀರಾ? ಹಾಗಾದ್ರೆ ನಮಗೆ ತುಂಬಾ ಅವಳ ಮಕ್ಳಿಗೆ ಅವಳಿಗೆ ರಕ್ಷಣೆ ಕೊಟ್ರೆ ಸಾಕಾಯ್ತ ಮೇಡಮ್. ಇವಾಗ ಇರೋದೆಲ್ಲಿ ನಾವು ಬಿಟ್ಕೊಂಡು, ನಮ್ಮೂರಲ್ಲೇ ಇರೋದು, ಬಿಟ್ಕೊಂಡಿಲ್ಲಿ ಹಾಸನಲ್ಲಿ ತಾಯಿ ಮನೇಲೇ ಇರೋದು. ಈಗ ನಮ್ಮ ಮನೇಲಿ ಇದ್ದೇ ನಮ್ಗೆ ಈ ತರ ಟಾರ್ಚರ್. ಮನೆ ಗ್ಲಾಸ್ ಏನು ಇಲ್ಲ ಮೇಡಮ್, ಆ ತರ ಹೊಡೆದಾಕಿದಾನೆ. ಈ ಕಡೆ ಮನೇಲಿ ಒಡವೆನೂ ಇಲ್ಲ, ಮನೆ ಗ್ಲಾಸು ಇಲ್ಲ. ನಾವ್ ಯಾವ ತರ ಜೀವನ ಮಾಡೋದು? ನಾವ್ ಇವಳನ್ನ ಇಟ್ಕೊಂಡಿದೀವಿ ಅನ್ನೋ ಒಂದ್ ರೀತಿ ಈ ತರ ಮನೆ ಎಲ್ಲ ಈ ತರ ಮಾಡ್ತಾ ಇದಾನಲ್ಲ, ನಮ್ಗೆ ಯಾರು ನ್ಯಾಯ ಕೊಡ್ಸಲ್ವಾ? ನಮ್ಗೆ ಏನಾರ ಒಂದ್ ನ್ಯಾಯ ಬೇಕೇ ಬೇಕು ಮೇಡಮ್. ಈ ಸರಿ ಏನ್ ಮಾಡ್ಬೇಕು ಅಂತ ಹೇಳ್ತೀರಿ? ಹಾಗಾದ್ರೆ ಏನ್ ಮಾಡ್ಬೇಕು, ಇದಕ್ಕೆ ಏನ್ ಪರಿಹಾರ? ಕಾನೂನು ಪ್ರಕಾರ ಅವ್ನಿಗೆ ಏನಿದೆ, ಅವ್ನ್ ಜೈಲಲ್ಲೇ ಇದ್ರೆ ಅವ್ಳು ಬೇಕಾದ್ರೆ ನಿಮ್ದಿಲ್ ಜೀವನ ಮಾಡ್ಕೋತಾಳೆ ಮೇಡಮ್. ಅವ್ಳು ಅವ್ನ್ ಹೊರಗಡೆನೆ ಬರ್ದಲ್ಲ, ಅವ್ನ್ ಜೈಲಲ್ಲಿ ಇದ್ರೆ ಅವ್ನ ಅವ್ಳ ನಿಮ್ದಿಲ್ ಜೀವನ ಮಾಡ್ಕೊಂಡು ಅವ್ಳ ಮಕ್ಳು ಸಾಕೊಂಡು ಹೋಗ್ತಾಳೆ ಬೇಕಾದ್ರೆ. ಈಗ ನೀವ್ ಹಾಕಿರೋದು ವರದಕ್ಷಿಣೆ ಕೇಸ್, ಜೊತೆಗೆ ಇದು ಮೇಲೆ ಮತ್ತೇನಾದ್ರೂ ಕೇಸ್ ಹಾಕಿದ್ರ? ಈಗ ಈ ಅರೆಸ್ಟ್ ಆದ್ಮೇಲೆ ಮತ್ತೆ ಅಂದ್ರೆ ಕೊಲೆ ಮಾಡಕ್ ಮಗು ಮಾತ್ರ ವಿಷಯ ಕೊಟ್ಟಿದ್ವಿ ಮೇಡಮ್. ನಾವು ಮಗುನ ಇದ್ ಮಾಡಕ್ ಬಂದ್ನಲ್ವಾ, ಅವತ್ ಕೊಲೆ ಮಾಡಕ್ ಬಂದ್ನಲ್ವಾ, ಅದನ್ನ ಮಾತ್ರ ಇದ್ ಮಾಡಿದ್ವಿ. ನಾವಿನ್ ಮತ್ತೆ ಮತ್ತೆ ಬೇರೆ ಏನು ಇದ್ ಮಾಡಕ್ ಹೋಗಿಲ್ಲ. ಈಗ ನಿಮ್ ಗಂಡ ಕೇಸ್ ವಾಪಸ್ ತಗೊಳ್ಳಿ ಚೆನ್ನಾಗಿರೋಣ ಅಂತ ಹೇಳ್ತಾರಲ್ಲ, ನಿಜಕ್ಕೂ ಅದ್ ಭರವಸೆ ಇದೆಯಾ ನಿಮ್ಗೆ? ಭರವಸೆ ಇಲ್ಲ. ಗಂಡನ ಜೊತೆ ಇರಬೇಕು ಅಂತ ಇದೆಯಾ ಅಥವಾ ಗಂಡ ಗಂಡನ ಬಗ್ಗೆ ನಿನ್ ಇರ್ಬೇಕು ಅಂತ ಯೋಚನೆನು ಮಾಡಲ್ಲ ಮೇಡಮ್. ಏನಕ್ಕಂತಂದ್ರೆ ಈ ತರ ಮಾಡಿ ನನ್ ದೂರದಲ್ಲಿದ್ದು ನನ್ ಮಗುನ ಉಳಿಸ್ಕೊಳಕ್ ಆಯ್ತಾ ಇಲ್ಲ, ಇವಾಗ ನೆಮ್ಮದಿಯಾಗಿ ಜೀವನ ಮಾಡೋಕ್ಕೂ ಆಯ್ತಾ ಇಲ್ಲ. ಈಗ ನಾವು ಹೆಂಗೋ ಒಂದು ನೆಮ್ಮದಿಯಾಗಿ ಇರೋಣ ಅಂತಂದ್ರೆ ಅದಕ್ಕೂ ಬಿಡ್ತಾ ಇಲ್ಲ, ಎಲ್ಲಿ ಎಲ್ಲ ತಕೊಬಂದು ಗಲಾಟೆ ಮಾಡ್ತಾರೆ. ಈಗ ನನ್ನ ತಮ್ಮ ಏನಂತಾನೆ ಮೇಡಮ್, ಈಗ ಇವಳು ಇವಳು ಇರೋದ್ಕಲ್ವಾ ನಮ್ಮನೆಯೆಲ್ಲ ಈ ತರ ಇದಾಗ್ತಾ ಇರೋದು ಅಂತ ಹೇಳಲ್ವಾ ಮೇಡಮ್. ಇವಾಗ ಮೂರ್ ಕಿಟಕಿ ಗ್ಲಾಸ್ ಅಂತ ಅಂದ್ರೆ ಎಷ್ಟು ಕಮ್ಮಿ ಇದಾಗುತ್ತಾ ಮೇಡಮ್ ಎಲ್ಲ ಒಂದೇ. ಏನ್ ಸೊಲ್ಯೂಷನ್ ಅಂತ ಅನ್ಸುತ್ತೆ ನಿಜಕ್ಕೂ ಈ ಕಥೆನ ಕೇಳಿದಾಗ? ಏನ್ ಮಾಡಬಹುದು ಇವ್ರು ಮುಂದೆ, ಏನ್ ಆಪ್ಷನ್ಸ್ ಗಳಿದೆ? ತಕ್ಷಣಕ್ಕೆ ಇವರಿಗೆ ಕಾನೂನು ರೀತಿಯಿಂದ ಅಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಮತ್ತೆ ನಮ್ಮ ಮಹಿಳಾ ಆಯೋಗದಿಂದ ಇವರಿಗೆ ಒಂದು ಸೆಕ್ಯೂರಿಟಿ ಕೊಡಬೇಕು. ಮತ್ತ ಅವನು ತಪ್ಪು ಮಾಡಿದ್ದೆ ಆದ್ರೆ ಅವನಿಗೆ ಒಂದು ಒಳ್ಳೆ ದೊಡ್ಡ ಶಿಕ್ಷೆನೇ ಆಗ್ಬೇಕು ಅವನಿಗೆ. ಅದ್ರ ನಂತರ ಏನು ಅಂತಂದ್ರೆ, ಇವ್ಳು ಹೇಳಿದಾರೆ ಆಸ್ತಿ ಇದೆ ಅಂತ, ಇವಳು ಹಕ್ಕಿದೆ ಆ ಆಸ್ತಿ ಮೇಲೆ, ಅದನ್ನ ಪಡ್ಕೊಳ್ಳೋದ್ರಲ್ಲಿ ಇವಳು ಒಂದು ಒಳ್ಳೆ ಸ್ಟೆಪ್ ತಗೊಂಡು ಒಳ್ಳೆ ಲಾಯರ್ ಇಟ್ಟು ಆಸ್ತಿನ ಪಡ್ಕೋಬೇಕು. ಏನು ನಂಗೆ ಯಾಕೆ ಬೇಡ ಅಂತ ಕೂತ್ಕೋಬಾರ್ದು. ಎರಡು ಮಕ್ಳಿದಾವೆ, ಹೌದು, ಮಕ್ಳನ್ ಸಾಕ, ಮಕ್ಳನ್ ಸಾಕ್ಬೇಕು. ಅವಳು ಪಾಪ ಎಜುಕೇಶನ್ ಏನ್ ಅಂತ ಇಲ್ಲ, ಅವಳಿಗೆ ಮುಂದೆ ಜೀವನ ಮಾಡ್ಲೇಬೇಕಲ್ವಾ, ಅದು ಆಸ್ತಿ ಇವಳು ಪಾಲ್ ಬಂದೇ ಬರ್ಬೇಕು. ಅದಕ್ಕೊಂದು ಕೇಸ್ ಹಾಕಿ ಪಡ್ಕೊಂಡು ಇವಳು ಧೈರ್ಯವಾಗಿ ಅವಳ ಲೈಫ್ ಒಂದು ಒಳ್ಳೆ ಸೆಕ್ಯೂರಿಟಿ ತಗೊಂಡು ಮಾಡ್ಬೇಕು ಅಲ್ಲ. ಈ ತರ ತುಂಬಾ ಜನ ಇದಾರೆ, ಇಷ್ಟ ಅಯ್ಯೋ ಒಂದು 100 ಕೇಸ್ ಅಲ್ಲ 50 ಕೇಸ್ ಇವತ್ತು ನಮ್ಮ ಹೆಣ್ಮಕ್ಳು ಇದೇ ತರನೇ ಇರೋದು. ಇವ್ರು ತಗೊಳ್ಳೋ ಒಂದು ಇದು ಆಗತ್ತೆ. ಆಮೇಲೆ ಮನೆಯವರು ಇವ್ರಿಗೆ ಸಪೋರ್ಟಿವ್ ಆಗಿ ನಿಂತ್ಕೋಬೇಕು, ಮೈನ್ ಮನೆಯವರು. ಇವಾಗ ಇವ್ರ ಸಿಸ್ಟರ್ ಈಗ ನಿಂತಿದಿರಲ್ಲ, ಈ ತರ ಎಲ್ಲರೂ ಅವ್ರ ಸಪೋರ್ಟ್ ಒಂದು ಸ್ಟೆಪ್ ಬರೋವರೆಗೂ. ಈಗ ಗೀತಾ ಅವರೇ, ನಿಮ್ಗೆ ವೀಣಾ ಅವ್ರು ಹೇಳ್ತಿದ್ದಾರೆ, ದಾರಿ ತೋರಿಸ್ಕೊಡ್ತಿದ್ದಾರೆ ಏನ್ ಮಾಡ್ಬೇಕು ಅಂತ. ಆದ ಎಲ್ಲಾ ಧೈರ್ಯ ನಿಮ್ಮಲ್ಲಿ ಬರಬೇಕು, ಯಾಕಂದ್ರೆ ನೀವು ವೀಕ್ ಆಗ್ಬಿಟ್ರೆ ಅವ್ರ ಕಡೆಯವರು ಮತ್ತೆ ಸ್ಟ್ರಾಂಗ್ ಆಗಿ ಇದೇ ರೀತಿ ಶೋಷಣೆ ಮಾಡ್ತಾನೆ ಇರ್ತಾರೆ. ನಿಮ್ಗೆ ಹೇಗ್ ರಕ್ಷಣೆ ಅಂದ್ರೆ ನೀವೇ ಧೈರ್ಯ ತಗೋಬೇಕು, ನೀವೇ ಮಾಡ್ಬೇಕು ಅದನ್ನ ಕೆಲ್ಸನ.
ಈಗಾಗಲೇ ಕೇಸ್ಗಳನ್ನು ಏನ್ ಧೈರ್ಯವಾಗಿ ಇದ್ರು ಮೇಡಮ್, ಎಲ್ಲೋ ಎಲ್ಲಾ ಟೈಮಲ್ಲಿ ಇರಕ್ಕಾಗಲ್ಲ. ನಾನು ಇವಾಗ ಹೋಯ್ತಾ ಇರ್ಬೇಕಾದ್ರೆ ಈ ತರ ಎಲ್ಲ ಹೊರಗಡೆ ನಾನು ಒಬ್ಬೊಬ್ಳೆ ಓಡಾಡಕ್ ಆಗಲ್ಲ. ಅಲ್ಲ, ನೀವು ಫಸ್ಟ್ ಏನೇ ಕಂಪ್ಲೇಂಟ್ ಕೊಡಿ ಪೊಲೀಸರಿಗೆ, ಈ ತರ ಅವ್ರಿಗೆ ಕರ್ಸಿ ಅವ್ರಿಗೆ ವಾನ್ ಮಾಡ್ತಾರೆ. ಸ್ಟೇಷನ್ಗೆ ಹೋಗಿ ನಾನು ಕಂಪ್ಲೇಂಟ್ ಕೊಡಕ್ ಹೋದ್ ಏನಂತಾರೆ ಗೊತ್ತಾ ಮೇಡಮ್, ಎಲ್ಲ ಇದ್ದಿದ್ದೆ ಕಣ್ರಮ್ಮ ನಿಮ್ದು ಲೋಕಲ್ ಪೊಲೀಸ್ ಸ್ಟೇಷನ್ ಹಂಗ ಆಗುತ್ತಲ್ವಾ? ACP ಆಫೀಸ್ಗೆ ಹೋಗಿ ಇಲ್ಲ SP ಆಫೀಸ್ಗೆ ಹೋಗಿ ಕೊಟ್ಟು, ಎಲ್ಲರೂ ಆತರ ಇರಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ. ನಿಮ್ಗೊಂದ್ ಎರಡು ಕೆಟ್ಟ ಅನುಭವ ಆಗಿರ್ಬೋದು, ನಿಮ್ ಪರವಾಗಿ ನಿಲ್ಲ ಅಂತ ಅವ್ರು ಇದ್ದೇ ಇರ್ತಾರೆ ಡಿಪಾರ್ಟ್ಮೆಂಟ್ ಅಲ್ಲಿ. ಅಲ್ಲೋಗಿ ಕೊಡಿ ನೀವು, ನಿಮ್ಗೆ ಸೆಕ್ಯೂರಿಟಿ ಕೊಟ್ಟೇ ಕೊಡ್ತಾರೆ. ಮಕ್ಳು ಇಲ್ದೆ ಒಂಟಿಯಾಗಿ ಎಷ್ಟು ಜನ ಹೆಣ್ಮಕ್ಳು ಜೀವನ ಮಾಡ್ತಾ ಇದ್ದಾರೆ. ಹಂಗೆ ನೀವು ಅವ್ರು ಸಾಯಿಸ್ತಾರೆ ಅಂತ ಕುತ್ಕೊಂಡೆ ಮನೆ ಬಿಟ್ಟು ಆಚೆ ಬರಂಗಿಲ್ಲ. ಹೌದು, ನೀವ್ ಹೇಗೆ ನೀವು ಕೆಲಸ ಮಾಡ್ತಿದ್ರೆ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಿದ್ರೆ, ಇಬ್ರು ಗಂಡ್ಮಕ್ಳಿದ್ದಾರೆ, ಇಬ್ರು ಬೆಳೆಸ್ಬೇಕು ಕಲಿಸ್ಬೇಕು, ಬಹಳಷ್ಟು ನಿಮ್ ಮೇಲೆ ಜವಾಬ್ದಾರಿ ಇದೆ. ಆ ಧೈರ್ಯ ನಿಮ್ಮಲ್ಲಿ ಬರ್ಬೇಕು, ನೀವು ಧೈರ್ಯ ತಗೋಬೇಕು ಅಷ್ಟೇ, ಇನ್ನೇನ್ ಬೇರೆ ದಾರಿ ಇಲ್ಲ ನಿಮ್ಗೆ. ಬೇರೆ ದಾರಿ ಇಲ್ಲ, ಅವ್ರ ಆಸ್ತಿನ ಪಡ್ಕೊಳ್ಳೋದ್ರಲ್ಲಿ ನೀವು ಏನಾದ್ರು ಒಂದು ಕೋರ್ಟ್ ಸಾಕಷ್ಟು ಆಸ್ತಿವಂತರಿದಾರಲ್ವಾ ಅವರು, ಅವ್ರ ಮನೆಯಲ್ಲಿ ನಿಮಗೆ ಬರ್ಲೇಬೇಕು. ನಿಮಗದ ಹಕ್ಕು ಇದೆ. ಮರಗಳನ್ನ ಕತ್ಕದಿ ಒಂದ್ ತಿಂಗಳಿಂದ ಮಾರ್ಕೊಂಡು ತಿಂತ ಇದ್ದಾನೆ, 28 ಮರನೇನ ಮಾರಿದಾನೆ ಅಂತ ನಮ್ಗೆ ಹೇಳಿದ್ದಾರೆ. 28 ಮರ ಮಾರ್ಕೊಂಡು ಇವಾಗ ತ್ಯಾಗದ ಮರಗಳು ಲೈಸೆನ್ಸ್ ಇಲ್ದಲೆ ಮಾರಿರಲ್ಲ. ಈಗ ನೋಡಿ, ಅವ್ರು ಮಾಡಿರೋ ಕೆಲಸಗಳಿಗೆ ತಾವಾಗಿ ಒಳಗೆ ಹೋಗ್ಬೋದು ಅಂತ ಅಷ್ಟೊಂದು ಕೆಲಸಗಳ ಆತರದ್ದು ಮಾಡ್ಕೊಂಡಿದ್ದಾರೆ ಅವ್ರ ಸುತ್ತಲೂ. ಸೊ ನೀವಷ್ಟೇ ಧೈರ್ಯದಿಂದ ಇರಬೇಕು, ಆಸ್ತಿಯಲ್ಲಿ ಪಾಲು ನಿಮ್ಗೆ ಹಕ್ಕಿದೆ. ಒಳ್ಳೆ ಲಾಯರ್ನ ಹಿಡ್ರಿ, ಕೇಸ್ ಹಾಕ್ಬೇಕು ನೀವು, ಕೇಸ್ ಹಾಕ್ಬೇಕಾಗುತ್ತೆ ಅವ್ರ ಮೇಲೆ. ಇದೇ ಒಂದು ಪರಿಹಾರ ನಿಮಗೆ. ಏನು ಹೇಳಕ್ ಇಷ್ಟಪಡ್ತೀರಿ ಕೊನೆಯದಾಗಿ? ಏನು ಹೇಳಕ್ ಇಷ್ಟಪಡ್ತೀನಿ ಅಂದರೆ, ನಮ್ಮ ಮಾವ ಮಾಡಿರೋ ಒಂದು ಸಣ್ಣ ತಪ್ಪಲ್ಲ, ಅದು ದೊಡ್ಡ ತಪ್ಪು. ಯಾಕಂದರೆ ಅವತ್ತು ಒಂದು ಕಳ್ತನ ಮಾಡಿದ್ದನ್ನ ದೊಡ್ಡದಾಗಿ ತಗೊಂಡಿದ್ದಿದ್ರೆ ಇವತ್ತು ಇಷ್ಟು ಮಟ್ಟಿಗೆ ಬರ್ತಾ ಇರಲಿಲ್ಲ. ಅದೇ ರೀತಿ ಬೆಳೆಸೋದ್ರಿಂದ ಮೊದಲಿಂದ ಕೆಲಸ ಮಾಡ್ಕೊ ಬಂದಿದ್ದಾರೆ, ಅವ್ರಿಗೆ ಆದಾಯ ಇದ್ದಿದ್ದಕ್ಕೆ ಅವ್ರು ಇದ್ರ ಬಗ್ಗೆ ಬಿಟ್ಬಿಟ್ಟಿದ್ದಾರೆ, ತಲೆ ಕೆಡಿಸ್ಕೊಂಡಿಲ್ಲ. ಇವತ್ ನೋಡಿದ್ರೆ ಇವ್ರು ಮಾಡಿದ ಜೀವನದಲ್ಲಿ ನನ್ನ ಜೀವನ ಎಷ್ಟು ಹಾಳಾಗೋಗಿದೆ ಅಂದ್ರೆ, ನನ್ನ ಮಕ್ಳು ನಾವು ಬೀದಿಗೆ ಬಿದ್ದಿದೀವಿ ಆ ಪರಿಸ್ಥಿತಿಲಿ. ಊರಲ್ಲೂ ಕಳ್ತನ ಮಾಡಿದಾನೆ ಮೇಡಮ್. ನಾಡಕ್ಕೆ ನೀವೇ ಧೈರ್ಯ ತಗೋಬೇಕು ಗೀತಾ ಅವ್ರೆ, ಅಷ್ಟೇ. ಈಗ ಇನ್ನೇನಿಲ್ಲ, ಯಾರು 24 ಗಂಟೆ ನಿಮ್ ಜೊತೆ ಇರಲ್ಲ. ಟಿವಿಯವ್ರು ನಿಮ್ಗೆ ಸಪೋರ್ಟ್ ಮಾಡ್ಬೋದು, ನಾನ್ ಮಾಡ್ಬೋದು, ಎಲ್ಲಿವರೆಗೂ ಒಂದು ಲಿಮಿಟ್ ವರೆಗೂ ಮಾಡ್ಬೋದು. ಆಮೇಲೆ ನಿಮ್ ಲೈಫ್ ನಿಮ್ ಸ್ವಂತ ಕಾಲ ಮೇಲೆ ನೀವು ನಿಲ್ಲೇಬೇಕು. ಅದೇ ಹೇಳ್ತಿರೋದು, ಮಕ್ಕಳನ್ನ ನೋಡ್ಕೊಂಡು ಮಕ್ಕಳನ್ನ ಚೆನ್ನಾಗಿ ಬೆಳೆಸಿ ನೀವು ಒಂದು ಉತ್ತರ ಕೊಡ್ಬೇಕು. ನಾನು ಬದುಕ್ತೀನಿ, ನೀವ್ ಇಲ್ದೇ ಬದುಕ್ತೀನಿ, ಚೆನ್ನಾಗಿ ಮಗನ್ ಮಗ ಹೇಳ್ತಿರ್ತಾರಲ್ಲ, ಮಗನ್ ಕಾಲ್ಗುಣ ಚೆನ್ನಾಗಿಲ್ಲ, ಮಗ ಬಂದ ಮೇಲೆ ಕಷ್ಟಗಳು ಬರ್ತಾ ಇದೆ ಅಂತ ಹೇಳ್ತಾ ಇದಾರಲ್ಲ, ಅದನ್ನೇ ನೀವು ಸವಾಲಾಗಿ ತಗೋಬೇಕು. ಅವನನ್ನ ತುಂಬಾ ದೊಡ್ಡದಾಗಿ ಬೆಳೆಸಿ, ಸವಾಲಾಗಿ ತಗೊಂಡು ನನ್ನ ಮಗ ಈಗಿದ್ದಾನೆ ಅಂತ ತೋರಿಸಿ, ಅವ್ರ ಏನೇ ಕಾರಣ ಕೊಟ್ಟಿರ್ಬೋದು ಅದನ್ನ ತೋರಿಸಿ ನೀವು. ಅವಳಿಗೆ ಬರೀ 3,000 ಸಂಬಳ ಬರುತ್ತೆ ಮೇಡಮ್, ಮಕ್ಳು ಎರಡು ಮಕ್ಳದ್ದು. ಅದೇ ಹೇಳ್ತಿರೋದು, ಅವರಲ್ಲಿ ಅವ್ರ ಮನೇಲಿ ತುಂಬಾ ಆಸ್ತಿ ಇದೆಯಲ್ವಾ, ಅದನ್ನ ಪಡೆಯೋ ಹಕ್ಕು ಇದೆ ಅವರಿಗೆ, ಅದನ್ನೆಲ್ಲ ಹೋರಾಡಬೇಕು. ಜೀವನ ಅನ್ನೋದೇ ಒಂದು ಹೋರಾಟ ಮೇಡಮ್, ಜೀವನ ಅನ್ನೋದೇ ಒಂದು ಹೋರಾಟ, ಹೋರಾಡಲೇಬೇಕು ಅಂತ ಪರಿಸ್ಥಿತಿಯನ್ನ ತಂದುಕೊಂಡಿದ್ದೀರಾ, ಈಗ ಏನ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರೆ ಎಲ್ರಿಗೂ ಕೂಡ ಧನ್ಯವಾದ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಈ ದುನಿಯಾದಲ್ಲಿ ಸಾಕಷ್ಟು ಇಂಥ ಕಥೆಗಳನ್ನ ನೋಡ್ತಾ ಇದ್ವಿ. ಕಥೆಗಳಿಗೆ ವಿಚಿತ್ರ ತಿರುವು ಕೂಡ ಸಿಗುತ್ತೆ, ಆದ್ರೆ ಸ್ವಂತ ಕಾಲ್ ಮೇಲೆ ನಿಲ್ಬೇಕು, ಧೈರ್ಯ ಮಾಡಿ ನಿಲ್ಬೇಕು, ಆಗ ಮಾತ್ರ ಶೋಷಣೆಗಳನ್ನ ಎದುರಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ದುನಿಯಾ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ. ನಮಸ್ಕಾರ.